फ्रेंड्स मलिगे माडु चैनल गे स्वागत। इवत्तु नानु पनीर पॉपकॉर्न हेगे माडोदु एंबुदन्न तोरिसिकोड्तिद्देने। अदक्किंत मोदलु नन्न चैनल अन्नु होसदागि नोड्तिरुवरु मत्तु सब्स्क्राइब माड्तिरुवरु प्लीज सब्स्क्राइब माडि, हत्रदल्लि बरुवंतह बेल बटन अन्नु ओत्ति आग नानु माडिरुवंत वीडियोगळु नेरवागि निम्मन्न तलुपुत्तदे। ईग पनीर पॉपकॉर्न हेगे माडोदु एंबुदन्न नोडोण। इल्लि नानु पनीर पीसेस अन्नु तगोंडिद्देने। इदक्कीग नावु फस्ट कोटिंग माड्कोबेकु। ಒಂದು ಬೌಲ್ ತಗೊಂಡಿದ್ದೇನೆ, ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ ಕಾರ್ನ್ ಫ್ಲೋರ್, ಒಂದು ಅರ್ಧ ಸ್ಪೂನ್ ಸಾಕು ಕಾರ್ನ್ ಫ್ಲೋರ್, ಕಡಲೆ ಹಿಟ್ಟು ಕೋಟಿಂಗ್ ಆಗ್ತದೆ। ಅದೇ ರೀತಿಯಲ್ಲಿ ಸ್ವಲ್ಪ ಹರ್ಬ್ಸ್ ಇದ್ದರೆ ಹಾಕಿ, ಆಪ್ಷನಲ್, ಇಲ್ಲದ್ರೆ ಸ್ಕಿಪ್ ಮಾಡ್ಕೋಬಹುದು। ಒಳ್ಳೆ ಗಮ ಬರ್ತದ ಅಂತ ಹಾಕೊಂಡಿದ್ದೇನೆ। ರುಚಿಗೆ ಸ್ವಲ್ಪ ಉಪ್ಪು ಹಾಕೊಳ್ಳಿ। ಅದೇ ರೀತಿ ಸ್ವಲ್ಪ ಕೆಂಪು ಮೆಣಸಿನ ಪುಡಿ, ಇದು ಖಾರ ಇಲ್ಲ ಕಲರ್ ಮಾತ್ರ ಇದೆ, ಹಾಕಿ ಎಲ್ಲವನ್ನ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಲಸ್ಕೊಳ್ಳಿ। ಎಲ್ಲವನ್ನ ಕಲಸ್ಕೊಂಡಾಗಿದೆ ನೋಡಿ, ಈ ಹದಕ್ಕೆ ಇರಲಿ। ಇದಕ್ಕೆ ಈಗ ನಾನು ಪನೀರ್ ಅನ್ನ ಹಾಕ್ತಾ ಇದ್ದೇನೆ। ಪನೀರ್ ಅನ್ನ ಇದರಲ್ಲಿ ಮಿಕ್ಸ್ ಮಾಡಿ ಫುಲ್ ಕೋಟಿಂಗ್ ಹಾಕಬೇಕು। ಕೋಟಿಂಗ್ ಆದ ನಂತರ ಈ ಪನೀರ್ ಅನ್ನು ನಾನು ಈಗ ಓಟ್ಸ್ ಇಲ್ಲದ್ರೆ ಬ್ರೆಡ್ ಕ್ರಮ್ಸ್ ಅಲ್ಲಿ ಆದರೂ ನೀವು ಇದನ್ನ ಡಿಪ್ ಮಾಡಬಹುದು। ಫುಲ್ ಕೋಟಿಂಗ್ ಮಾಡಿ ಓಟ್ಸ್ ಅನ್ನು ಕವರ್ ಮಾಡ್ಕೋಬೇಕು। ಬ್ರೆಡ್ ಕ್ರಮ್ಸ್ ಇದ್ದರೆ ಅದರಲ್ಲಿ ಕೂಡ ಡಿಪ್ ಮಾಡಿ ನೀವು ಇಟ್ಕೋಬಹುದು। ಈ ತರ ಮಾಡಿ ಒಂದು ಪ್ಲೇಟ್ ಅಲ್ಲಿ ಇಟ್ಕೊಳ್ಳಬೇಕು। ಎಲ್ಲ ಪನೀರ್ ಪೀಸಸ್ ಅನ್ನು ಹೀಗೆ ಮಾಡಿ ಇಟ್ಕೊಳ್ಳಿ। ಹೀಗೆ ಎಲ್ಲವನ್ನ ಕೋಟಿಂಗ್ ಮಾಡಿ ಇಟ್ಕೊಂಡಿದ್ದೇನೆ। ಇದನ್ನ ಈಗ ನಾನು ಒಂದು 10 ನಿಮಿಷ ಫ್ರಿಜ್ ಅಲ್ಲಿ ಇಡ್ತೇನೆ, ಆಗ ಇದು ಸೆಟ್ ಆಗ್ತದೆ। ಆಮೇಲೆ ಇದನ್ನ ನಾವು ಫ್ರೈ ಮಾಡ್ಕೊಳ್ಳೋಣ। ಇದೀಗ ಹಾಕಿದೆ, ಇದನ್ನೀಗ ನಾವು ಡೀಪ್ ಫ್ರೈ ಮಾಡುವ। ಎಣ್ಣೆ ಬಿಸಿಯಾಗಿದೆ, ಈಗ ಒಂದೊಂದೇ ಪನ್ನೀರ ಅನ್ನು ಹೀಗೆ ಬಿಟ್ಬಿಡಿ। ಇದನ್ನು ಮಗುಚಿ ಹಾಕಿ ಬ್ರೌನ್ ಕಲರ್ ಬರುವವರೆಗೆ ಫ್ರೈ ಮಾಡ್ಕೊಳ್ಳಿ। ನೋಡಿ ಆಗಿದೆ, ಈಗ ಇದನ್ನೊಂದು ಟಿಶ್ಯೂ ಪೇಪರ್ ಮೇಲೆ ಹಾಕಿ, ಇಲ್ಲಿ ಪನ್ನೀರನ್ನು ನೋಡಿ ಇದನ್ನು ಓಟ್ಸಲ್ಲಿ ನಾನು ಡಿಪ್ ಮಾಡ್ಕೊಂಡಿದ್ದೇನೆ। ಅದೇ ರೀತಿ ಬ್ರೆಡ್ ಕ್ರಮ್ಸಲ್ಲಿ ಕೂಡ ನಾನು ಇದನ್ನು ಡಿಪ್ ಮಾಡ್ಕೊಂಡಿದ್ದೀನಿ, ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು। ಪನೀರ್ ಪಾಪ್ಕಾರ್ನ್ ರೆಡಿಯಾಗಿದೆ। ಈ ರೆಸಿಪಿಯನ್ನು ಟ್ರೈ ಮಾಡಿ, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ। ಅದೇ ರೀತಿ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗೂ ಸೆಂಡ್ ಮಾಡಿ। ಏನಾದರೂ ಕಮೆಂಟ್ಸ್ ಇದ್ದರೆ ಅದನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ವೀಡಿಯೋವನ್ನು ಶೇರ್ ಮಾಡಿಕೊಳ್ಳಿ। ಇನ್ನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ। ಧನ್ಯವಾದಗಳು।